ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಜೋಳಿಗೆ ಹಿಡಿದು ಪ್ರಚಾರ ಕಾರ್ಯ ಆರಂಭಿಸಿದರು. ತುಮಕೂರಿನ ನ್ಯಾಯಾಲಯದ ಆವರಣದ ಬಳಿ ಇರುವ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಶಿವಣ್ಣನವರು ತಮ್ಮ ಬೆಂಬಲಿಗರೊಂದಿಗೆ ಪೂಜೆ ಸಲ್ಲಿಸಿದರು. ಆನಂತರ ಶಿವಣ್ಣನವರು ಪಾವಗಡದ ಆದಿ ಕಾಯಕ ಯೋಗಿಯರವರೊಂದಿಗೆ ಜೋಳಿಗೆ ಹಿಡಿದು ತಮ್ಮ ಬೆಂಬಲಿಗರೊಂದಿಗೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು. ಈ ಬಾರಿ ತುಮಕೂರು ನಗರದಿಂದ ಶತಾಯಗತಾಯ ಬಿಜೆಪಿಯಿಂದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡುತ್ತೇನೆ ಅಂತ ಶಿವಣ್ಣ ಘೋಷಣೆಯ ಮೂಲಕ ಪಾದಯಾತ್ರೆ ಆರಂಭಿಸಿದರು. ಚರ್ಚ್ ವೃತ್ತದಿಂದ ಮಂಡಿಪೇಟೆ ಮುಖೇನ ಸಂತೆಪೇಟೆ ಗುಬ್ಬಿಗೇಟ್ ಬಿಬಿ ಪಾಳ್ಯ ಸರ್ಕಲ್ ವರೆಗೂ ತೆರಳಿದರು. ಈ ಬಾರಿ ತಮಗೆ ಮತ ನೀಡಬೇಕು ಎಂದು ಶಿವಣ್ಣ ಕೈ ಮುಗಿದು ಪ್ರಾರ್ಥಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಬಾವುಟ ಪ್ರದರ್ಶಿಸುತ್ತಾ ಶಿವಣ್ಣರವರ ಮೇಲೆ ಪುಷ್ಪವೃಷ್ಟಿ ಸುರಿಸುತ್ತಾ ಸಾಗಿದ್ದು ವಿಶೇಷವಾಗಿತ್ತು. ಮಾರ್ಗದುದ್ದಕ್ಕೂ ಸಾರ್ವಜನಿಕರು ಅಭಿಮಾನಿಗಳು ಜೋಳಿಗೆಗೆ ಹಣ ನೀಡುತ್ತಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿ ಬಿಜೆಪಿ ಸರ್ಕಾರ ಬಡವರ ಬದುಕು ನರಕ ಮಾಡಿದೆ ಅಂತ ಆರೋಪಿಸಿ ತುಮಕೂರಿನಲ್ಲಿ ಮಹಿಳೆಯರು ಖಾಲಿ ಸಿಲಿಂಡರ್ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಳ ಖಂಡಿಸಿ ಸರ್ಕಾರದ ವಿರುದ್ಧ ತುಮಕೂರಿನಲ್ಲಿ ಹೋರಾಟ ಹಮ್ಮಿಕೊಂಡಿತ್ತು. ಭದ್ರಮಾ ವೃತ್ತದಲ್ಲಿ ರಸ್ತೆ ತಡೆದು ಖಾಲಿ ಸಿಲಿಂಡರ್ ಪ್ರದರ್ಶನ ಮಾಡಿ ಸಿಲಿಂಡರ್ ದರ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಗೀತಾ ರಾಜಣ್ಣ ಮಾತನಾಡಿ, ಅಡುಗೆ ಮನೆಯನ್ನ ಹೊಗೆ ಮುಕ್ತ ಮಾಡುವುದಾಗಿ ಹೇಳಿದ ಪ್ರಧಾನಿ ಮೋದಿ ಬೆಲೆ ಏರಿಕೆ ಮಾಡಿ ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವಂತೆ ಮಾಡಿದ್ರು ಎಂದು ಟೀಕಿಸಿದ್ರು. ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು ಇವತ್ತಿನ ದಿನ ಗ್ಯಾಸ್ ಬೆಲೆ ಏನಾಗಿದೆ ಅಂತ ಹೇಳಿ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರೋ ಅಂತ ಸಮಯ ಬಂದಿದೆ. ಈ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ 2014ರಲ್ಲಿ 450 ಇದ್ದಂತಹ ಗ್ಯಾಸ್ ಬೆಲೆ ಇವತ್ತು 1250 ರೂಪಾಯಿ ಮುಟ್ಟಿದೆ. ಇದು ಯಾರ ಮೇಲೆ ಬರೆ ಎಳಿಲಿಕ್ಕೋಸ್ಕರ ಬಿಜೆಪಿ ನಿರ್ಧಾರವನ್ನು ಕೈಗೊಳ್ತಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಏನಿಲ್ಲ ಅಂದ್ರೂ ನಮ್ಮ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬಂದಂತ ದಿನಗಳಲ್ಲಿ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದಂತದ್ದು ಅಡುಗೆ ಮನೆಯನ್ನ ಹೊಗೆ ರಹಿತ ಮಾಡ್ತೀನಿ ಅಂತ ಹೇಳಿ. ಇವತ್ತು ಹೊಗೆ ರಹಿತ ಆಗಿಲ್ಲ, ಹೆಣ್ಮಕ್ಳು ರಕ್ತ ಸುರಿಸ್ಕೊಂಡು ಇವತ್ತು ಅವ್ರ ಮನೆಯಲ್ಲಿ ಬೆಳೆನ ಬೇಯಿಸ್ತಾ ಇದ್ದಾರೆ. ಇವತ್ತು ಸಿಲಿಂಡರ್ ಪ್ರೈಸ್ ಏನಾಗಿದೆ, ಒಂದು ಸಿಲಿಂಡರ್ ನ ಕೊಂಡ್ಕೋಬೇಕಂದ್ರೆ ಆಕೆ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಬೆಳಗ್ಗೆ ಇದ್ರೆ ಹೊಲೆ ಹುರಿದ್ರೆ ಮನೆಯಲ್ಲಿ ಊಟ ತಿಂಡಿ, ಹೊಲನೆ ಹುರಿದಲ್ಲ ಇದ್ರೆ ಎಲ್ಲಿಂದ ತಂದು ತಿಂತಾಳೆ ಪಾಪ. ಇವತ್ತು ಹಾಲಿನ ಬೆಲೆ ಆಗಿರ್ಬೋದು, ಎಣ್ಣೆ ಬೆಲೆ ಆಗಿರ್ಬೋದು, ಬೇಳೆಕಾಳಿನ ಬೆಲೆ ಆಗಿರ್ಬೋದು, ಅಥವಾ ಬೇರೆ ರೀತಿಯ ಬೆಲೆಗಳಾಗಿರ್ಬೋದು, ಇವತ್ತು ಎಲ್ಲ ಬಡವರ ನೀತಿಯ ಮೇಲೆ ವಿರೋಧವನ್ನ ಮಾಡಿಕೊಂಡು ಹೊರಟಿರುವಂತಹ ಬಿಜೆಪಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಧಿಕ್ಕಾರವನ್ನ ಕೂಗ್ಬೇಕು ಅಂತ ಹೇಳಿ ಹೆಣ್ಮಕ್ಳು ಅವರಾಗಿ ಅವರೇನೆ ವಾಲಂಟಿಯರ್ ಆಗಿ ಇಲ್ಲಿ ಬಂದು ಪ್ರತಿಭಟನೆಯಲ್ಲಿ ಕೈಗೊಂಡಿರುವಂತದ್ದು. ಇನ್ನು ಕೆಪಿಸಿಸಿ ಕಾರ್ಯದರ್ಶಿ ಡಾಕ್ಟರ್ ಫರ್ಹಾನಾ ಬೇಗಂ ಮಾತನಾಡಿ, ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿ ಬಡವರ ಬದುಕು ನರಕ ಮಾಡಿದೆ ಎಂದರು. ಒಗ್ಗಟ್ಟಾಗಿ ಈ ಸಲ ಎಲ್ಲ ಜಿಲ್ಲೆಯಲ್ಲಿ ಹೆಣ್ಮಕ್ಳು, ಎಲ್ಲ ಕರ್ನಾಟಕದಲ್ಲಿ ಇರೋ ಹೆಣ್ಮಕ್ಳೆಲ್ಲ ಈ ಸಲ ಇದೆಲ್ಲ ಬೆಲೆ ಏರಿಕೆಯನ್ನು ನಾವು ಬಿಜೆಪಿ ಸರ್ಕಾರ ಕಿತ್ತಸಿದ್ಬಿಟ್ಟು ನಮ್ಮ ಎಲ್ಲ ಸರ್ಕಾರ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಬೇಕು ಅಂತ ಎಲ್ಲ ಮಹಿಳೆಯರು ನಾವು ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್. ಇನ್ನು ಪಾಲಿಕೆ ಸದಸ್ಯ ರೂಪಶ್ರೀ ಶೆಟ್ಟಳಯ್ಯ, ಮುಖಂಡರಾದ ಮರಿಚನ್ನಮ್ಮ, ಸುವರ್ಣಮ್ಮ, ಡಾಕ್ಟರ್ ಅರುಂಧತಿ ಇತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೆಪಿಸಿಸಿ ಕಾರ್ಯದರ್ಶಿ ಡಾಕ್ಟರ್ ಫರ್ಹಾನಾ ಬೇಗಂ ಪಕ್ಷದ ನಾಯಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ತಮಗೆ ಟಿಕೆಟ್ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯದರ್ಶಿ ಡಾಕ್ಟರ್ ಫರ್ಹಾನಾ ಬೇಗಂ, ತುಮಕೂರು ಕ್ಷೇತ್ರದಲ್ಲಿ 40 ವರ್ಷದಿಂದ ಒಂದೇ ಕುಟುಂಬದವರಿಗೆ ಟಿಕೆಟ್ ನೀಡಲಾಗುತ್ತಿದೆ. ಇದೇನು ವಂಶ ಪಾರಂಪರ್ಯ ವ್ಯವಸ್ಥೆಯ? ಮಹಿಳೆಯರಿಗೆ ಮಾನ್ಯತೆ ನೀಡುವ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ವಿಚಾರದಲ್ಲಿ ಮಹಿಳೆಯರನ್ನ ಕಡೆಗಣಿಸಲಾಗುತ್ತಿದೆ ಅಂತ ಟೀಕಿಸಿದ್ರು. ಇನ್ನು ತುಮಕೂರಿನಲ್ಲಿ ಪ್ರಸೂತಿ ತಜ್ಞೆಯಾಗಿ ಪಕ್ಷ ಸಂಘಟನೆ ಸಮಾಜ ಸೇವೆ ಮಾಡುತ್ತಿದ್ದೇನೆ. ಚುನಾವಣೆ ಗೆಲ್ಲಲು ನನ್ನಲ್ಲೂ ಆರ್ಥಿಕ ಸಂಘಟನಾ ಶಕ್ತಿ ಇದೆ. ಮಹಿಳೆಯರಿಗೆ ಟಿಕೆಟ್ ನೀಡಿ ರಾಜಕೀಯ ಅವಕಾಶ ಕೊಡಬೇಕು ಎಂದು ಒತ್ತಾಯಿಸಿದ್ರು. ಬೇಡ್ಕೊಂಡಿರೋದು ಮಹಿಳೆಯರಿಗೆ ಒಂದು ಅವಕಾಶ ಕೊಡಿ ಅಂತ.
ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದೆ ಮಹಿಳೆಯರಿಂದ ಅಭಿವೃದ್ಧಿ ಹೊಂದಿರುವ ಪಕ್ಷ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆಲ್ಲ ನೋಡಿದ್ರೆ ಇವಾಗ ಅಂತ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಮಹಿಳೆಯರಿಗೆ ಒಂದು ಆದ್ಯತೆ ಕೊಟ್ಟಿಲ್ಲ ಯಾವುದೋ ಒಂದು ಚಿಕ್ಕ ಟೌನ್ ಯಾವುದೋ ಒಂದು ಗ್ರಾಮದಲ್ಲಿ ನಾನು ಏನು ಸ್ಪರ್ಧೆ ಕೇಳ್ತಾ ಇಲ್ಲ ತುಮಕೂರು ಸಿಟಿಯಲ್ಲಿ ಮೈನಾರಿಟಿ ಇದೆ ಮುಸ್ಲಿಂ ಪಾಪ್ಯುಲೇಷನ್ ಇದೆ ಅಂತಾನೆ ನಾನು ಹೇಳ್ತಾ ಇರೋದು ಇಡೀ ಕರ್ನಾಟಕದಲ್ಲಿ ಒಂದಾದರೂ ಸೀಟ್ ಕನ್ಸಿಡರ್ ಮಾಡಿದರ ಮುಸ್ಲಿಮ್ಸ್ ಗೆ ಮೈನಾರಿಟಿ ಕೇಳಿದ್ರು ಕೊಟ್ಟಿಲ್ಲ ಈಗ ಒಂದು ಆದ್ಯತೆ ಕೊಡಬೇಕಲ್ಲ ಪಕ್ಷದಲ್ಲಿ ಮಹಿಳೆಯರನ್ನ ಅಂತದ ನಾನು ಸಕ್ರಿಯವಾಗಿ ಕೆಲಸ ಮಾಡಿದಿನಿ ಲಾಸ್ಟ್ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ ಸೋತಿದ್ದಾರೆ ನಮಗೆ ಲಾಸ್ಟ್ ಆದ್ಮೇಲೆ ಸೀಟ್ ಹೋಗ್ತಾಗಿಂದ ಇನ್ನೂವರೆಗೂ 5 ವರ್ಷದಲ್ಲಿ ನಾನು ಫೀಲ್ಡ್ ಅಲ್ಲಿ ಇದ್ಬಿಟ್ಟು 24 ಗಂಟೆ ಸರ್ವಿಸ್ ಕೊಟ್ಟಿದ್ದೀನಿ ತುಮಕೂರು ಜನತೆಗೆ ಒಂದು ಫೀಲ್ಡ್ ಅಲ್ಲಲ್ಲ ನಾನು ಆರೋಗ್ಯದ ಕಡೆಯಿಂದ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ಅಲ್ಲಿ ಎಲ್ಲಾ ಜನರಿಗೆ ಸಹಾಯ ಮಾಡಿದಿನಿ ಎಲ್ಲದರಲ್ಲಿದೆ ಒಂದೇನಿದೆ ಸ್ವಲ್ಪ ಥಿಂಗ್ಸ್ ನಾವು ಎಲ್ಲ ಒಳ್ಳೆ ಕೆಲಸ ಮಾಡಿ ಎಲ್ಲ ಹೊರಗಡೆ ತೋರಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಒಂದೇನಿದೆ ಇವಾಗ ಪಕ್ಷದಲ್ಲಿ ಇದ್ಮೇಲೆ ಇವಾಗ ಎಲ್ಲ ತೋರಿಸ್ಕೊಳ್ಳೋದು ಸಾಧ್ಯತೆ ಇವಾಗ ಬರ್ತಾ ಇದೆ ಇವಾಗ ತೋರಿಸಬೇಕು ಅಂತ ಇವಾಗೆಲ್ಲ ಜನ ಹೇಳ್ತಾ ಇದ್ದಾರೆ ನೀವು ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ ಮೇಡಂ ಮಾಡಿ ಬಡಿ ಕೆಲಸ ಬಿಟ್ಟಿದ್ದೀರಲ್ಲ ಅದಕ್ಕೆ ನಾನು ಒಂದು ಉತ್ತರ ಏನು ಹೇಳ್ತೀನಿ ಅಂದ್ರೆ ಸರ್ ನಾನು ಜನರ ಮನಸ್ಸಿನಲ್ಲಿ ಇದ್ದೀನಿ ಜನರ ಕಣ್ಣಲ್ಲಿ ಇದ್ದೀನಿ ಜನರಲ್ಲಿ ಗುರುತಿಸಿಕೊಂಡಿದ್ದೀನಿ ಆಯ್ತು ನಾನು ಸಮಾಜದಲ್ಲಿ ಕೆಲಸ ಮಾಡಿರೋದು ಏನಿದೆ ಒಂದು ನಾನು ತೋರಿಸ್ಕೊಂಡಿಲ್ಲ ಯಾರಿಗೂ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಅದರಲ್ಲಿ ಇವಾಗ ನಾನು ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋದು 5 ವರ್ಷದಿಂದ ಮಾಡಿಲ್ಲ ಬಟ್ ಪ್ರತಿ ಬೀದಿಯಲ್ಲಿ ನಾನು ಹೋಗ್ಲಿ ಯಾವುದೇ ಒಂದು ವಾರ್ಡಲ್ಲಿ ನಾನು ಹೋಗ್ಲಿ ನಾನು ಯಾರು ಅನ್ನೋದನ್ನ ಜನ ಗುರುತಿಸ್ತಾರೆ ನೀವು ಸಾಮಾಜಿಕ ಸೇವೆ ಮಾಡ್ತೀರಾ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದೀರಾ ಹೌದು ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀರಾ ಹೌದು ಮುಖ್ಯವಾಗಿ ಎಜುಕೇಟೆಡ್ ಹೌದು पक्ष डिक्लेर सीट आदमे चिक्क मोड़के हसिरागि उळिदिदे टू बी फ्रैंक वणगिल्ल पूर्ति गिड इन्नु नंदु नानु इवाग मोड़केयिंद होरगे बर्ता इद्दीनल्ल एल्लो ननगे ओंदु जाग इदे अंत नानु ನನ್ನ ಮನಸಲ್ಲಿ ಅನ್ಕೊಂಡಿದ್ದೀನಿ ಒಂದೇನಾದರೂ ಫಸ್ಟ್ ಲಿಸ್ಟ್ ರಿಲೀಸ್ ಆದ್ಮೇಲೆ ಏನಾದರೂ ಆಗಬಹುದು ಅನ್ನೋದನ್ನು ಒಂದು ಆಸೆಯಿಂದ ಕೂತಿದ್ದೀನಿ ಅದಾಗ್ಲಿಲ್ಲ ಅಂದ್ರೆ ಏನಿದೆ ಹಿರಿಯ ಮುಖಂಡರಿಗೆ ಹೋಗಿ ಮಾತಾಡ್ತೀನಿ ನನ್ನ ಹತ್ರ ಕೆಪಾಸಿಟಿ ಇದೆ ನನ್ನ ದುಡ್ಡು ಖರ್ಚು ಮಾಡ್ತೀನಿ ಕೆಪಾಸಿಟಿ ಇದೆ ಸ್ಟ್ರೆಂತ್ ಇದೆ ನನ್ನ ಹತ್ರ ಪಬ್ಲಿಕ್ ಸಪೋರ್ಟ್ ಇದೆ ಎಲ್ಲ ಇದ್ಬಿಟ್ಟು ನನಗೆ ಅವರು ಕಡೆಗಣಿಸಿರೋದು ನನಗೆ ತೀರಾ ನೋವಾಗಿದೆ ದುಃಖಕರವಾಗಿದೆ ತುಂಬಾ ನನಗೆ ಇವಾಗ ಸಪೋರ್ಟ್ ಆಗಿರೋ ನನ್ನ ಎಲ್ಲ ಸ್ಟ್ರೆಂತ್ ಇರೋದು ಫೀಮೇಲ್ಸ್ ಮೇಲ್ ಕ್ಯಾಟಗರಿ ಅಲ್ಲಿ ಇರೋರು ನನ್ನೆಲ್ಲ ಸಪೋರ್ಟರ್ಸ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಮೇಡಂ ಒಂದು ಸೀಟ್ ನಿಮಗೆ ಇದು ತುಮಕೂರು ಸಿಟಿಲಿ 11 ಕ್ಷೇತ್ರದಲ್ಲಿ ಒಬ್ಬರಿಗಾದರೂ ಮಹಿಳೆ ಕೊಡಬೇಕಲ್ವಾ ಡಾಕ್ಟರ್ಗಳು 3 ಜನ ಕೇಳಿದ್ದಾರೆ ನಾವು ಸರ್ವಿಸ್ ಮಾಡಿರೋದಕ್ಕೆ ನಾವು ಹೇಳ್ತಾ ಇದೀವಿ ಏನು ಇವಾಗಲೇ ಬಂದ್ಬಿಟ್ಟು ಪಕ್ಷದನ್ನ ನಾವು ಹೇಳ್ತಾ ಇಲ್ಲ 25 ವರ್ಷದಿಂದ ನಾನು ಪಕ್ಷಕ್ಕೆ ಕೆಲಸ ಮಾಡಿದೀನಿ ಅಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲ ಇದ್ರೂನು ಕಾಂಗ್ರೆಸ್ ನಲ್ಲಿ ಮಹಿಳೆಯರು ಒಂದರ ಸೆಕೆಂಡ್ ಲೈನ್ ಲೀಡರ್ ಅನ್ನೋ ತರದಲ್ಲೇ ನಿರ್ಲಕ್ಷ್ಯ ಆಗ್ತಾರೆ ಹೌದು ಸೆಕೆಂಡ್ ಲೈನ್ ಇವಾಗ ತುಮಕೂರು ಸಿಟಿಯಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ಗೆ ಯಾರು ಬೆಳಸಿಲ್ಲ ರೀ ಯಾರು ಬೆಳಸಿಲ್ಲ ಯಾವುದೇ ಪಕ್ಷದಲ್ಲೂ ಬೆಳಸಿಲ್ಲ ಅದರಲ್ಲಿ ನಮ್ಮ ಮುಸ್ಲಿಮ್ಸ್ ಅಲ್ಲಂತೂ ಹಳಬರು ಒಬ್ಬರಿಗೂ ಒಂದು ಹೊಸ ಲೇಡಿ ಬಂದಿದೆ ಒಂದು ಮುಖ ಏನಂತ ಅಸೂಯೆ ಪಡದ ಏನಿದೆ ಅಪ್ಪ ಬರಿ ಪಕ್ಷಕ್ಕೆ ನಾವು ಕೂತ್ಕೊಂಡು ಬಿಟ್ಟು ಕೆಲಸ ಮಾಡಿದೀವಿ 40 ವರ್ಷದಿಂದ ನಮ್ಮ ಮನೆ ತನಕ ಕೊಡಬೇಕು ಅಂದ್ರೆ 40 ವರ್ಷ ನಿಮ್ಮ ಮನೆನೇ ಕೊಡೋದೇನಾದರೂ ಅದು ಇದು ಅಧಿಕಾರನ ಅದು ನೀವು ವಹಿಸ್ಕೊಂಡು ಹೋಗೋದಕ್ಕೆ ಬೇರೆಡೆ ಕೊಡೋದಕ್ಕಾಗಲ್ವಾ ಯಾರು ಮಹಿಳೆಯರು ಇದ್ದಾರೆ ಯಾರಾದರೂ ಕೆಪಾಸಿಟಿ ಇರೋದಿದ್ರ ಬಂದು ತೋರಿಸಿ ಯಾವ ಕೆಪಾಸಿಟಿ ನನ್ನ ಮುಂದೆ ನಿಂತ್ಕೊಳ್ಳಿ ನನ್ನ ಕೆಪಾಸಿಟಿ ಏನಂತ ಕೇಳ್ತಾ ಇರೋದು ನಾನು ಇವಾಗ ಇದು ಒಳಗಡೆ ಜಗಳ ಎಲ್ಲ ಹೊರಗಡೆ ಎಲ್ಲ ಬರಬಾರದು ಪಕ್ಷದಲ್ಲಿ ಅದು ಬರದೇ ಇರೋದಕ್ಕೆ ನಾನು ಪ್ರಯತ್ನ ಪಟ್ಟುಕೊಂಡು ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಇದರ ಬಗ್ಗೆ ಹಿರಿಯರು ಗಮನ ವಹಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಧೋರಣೆಯನ್ನು ಕೂತ್ಕೋಬೇಕಾಗುತ್ತೆ ಇದರ ಬಗ್ಗೆ ಯಾಕಂದ್ರೆ 11 ಕ್ಷೇತ್ರದ ಒಂದೇ ಪ್ರಶ್ನೆ ಬರಲ್ಲ ಸಿದ್ದರಾಮಯ್ಯ ಜಿ ಹೇಳ್ತಾ ಇದ್ದೀನಿ ನಾನು ಡಿಕೆ ಶಿ ಅವರಿಗೆ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಈ ಪಕ್ಷದಲ್ಲಿ ಇವಾಗ ನಮಗೆ ಹಿರಿಯರಾಗಿರೋ ನಮ್ಮ ಪರಮೇಶ್ವರ್ ಅವರಿಗೆ ಹೇಳ್ತಾ ಇದ್ದೀನಿ 11 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಆದ್ರೂ ನೀವು ಮಹಿಳೆಯರಿಗೆ ಕೊಡಿ ಸರ್ ಕೊಡಿ ಮಹಿಳೆಯರಿಗೆ ಯಾಕೆ ಕೊಡ್ತಾ ಇಲ್ಲ ನಿಮಗೆ ನಮ್ಮಲ್ಲಿ ಏನು ಕಡಿಮೆ ಇದೆ ಅಂತ ನೀವು ಏನೇನು ನೋಡಿಬಿಟ್ಟು ಕಡೆಗಣಿಸ್ತಾ ಇದ್ದೀರಾ ಯಾವುದು ನಮ್ಮಲ್ಲಿ ಪ್ರಾಮುಖ್ಯತೆ ಕೊಡೋದಕ್ಕೆ ಏನು ಕಾರಣ ಏನು ಅನ್ನೋದನ್ನ ನಮಗೆ ವಿವರಣೆ ಕೊಡಬೇಕು ಎಲ್ಲರೂ ನೀವು ಹಿರಿಯ ಮುಖಂಡರು ನಮಗೆ ಪಕ್ಷದಲ್ಲಿ ಇವಾಗ ನಮಗೆ ಒಂದು ಲೇಡಿ ಸೀಟ್ ಕೊಡಬೇಕು ನೀವು 11 ಕ್ಷೇತ್ರದಲ್ಲಿ ಅದಕ್ಕೆ ತುಮಕೂರಲ್ಲಿ ಸ್ಟ್ಯಾಂಡ್ ಆಗಿರೋದು ನಾನು ನಮ್ಮ ಎಲ್ಲ ಮಹಿಳೆಯರಿಗಿಂತ ನಾನು ಸ್ಟ್ರೆಂತ್ ಇದ್ದೀನಿ ನನ್ನ ಕೆಪಾಸಿಟಿ ಇದೆ ಐ ಹ್ಯಾವ್ ದ ಕ್ಯಾಲಿಬರ್ ಟು ಡು ದಟ್ ವರ್ಕ್ಸ್ ಕ್ಯಾಮೆರಾಮನ್ ಚೇತನ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ವಿಜಯ ಸಂಕಲ್ಪ ರಥಯಾತ್ರೆ ಚಿಂತಾಮಣಿಯಿಂದ ಶಿಡ್ಲಘಟ್ಟಕ್ಕೆ ನಿನ್ನೆ ಸಂಜೆ ಆಗಮಿಸಿದ್ದು ಕಾರ್ಯಕ್ರಮದ ನೇತೃತ್ವವನ್ನ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡರು ವಹಿಸಿಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜಿಸಿ ವಿಜೃಂಭಣೆಯಿಂದ ನಡೆಸಿದ್ರು ನಗರದ ಎಲ್ಲೆಡೆ ಬಿಜೆಪಿ ಪಕ್ಷದ ಬಾವುಟಗಳು ಬಂಟಿಂಗ್ಸ್ ರಾರಾಜಿಸುತ್ತಿದ್ದವು ಕೋಟೆ ವೃತ್ತದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು
ಎಲ್ಇಡಿ ಪರದೆಯನ್ನು ಅಳವಡಿಸಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕೆ ಜನರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ವೇದಿಕೆ ಕಾರ್ಯಕ್ರಮವನ್ನು ಕಂದಾಯ ಸಚಿವರಾದ ಆರ್ ಅಶೋಕ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಡಾ ಕೆ ಸುಧಾಕರ್, ಸಂಸದ ಎಸ್ ಮುನಿಸ್ವಾಮಿ, ಚಲವಾದಿ ನಾರಾಯಣಸ್ವಾಮಿ, ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, 45 ವರ್ಷಗಳಿಂದ ಈ ಕ್ಷೇತ್ರ ಅಭಿವೃದ್ಧಿಯಾಗಿಲ್ಲ, ತುಂಬಾ ಹಿಂದುಳಿದಿದೆ. 5 ವರ್ಷಗಳ ಕಾಲ ಮತ್ತೊಮ್ಮೆ ರಾಜ್ಯದಲ್ಲಿ ಪೂರ್ಣ ಬಿಜೆಪಿ ಸರ್ಕಾರವನ್ನು ನೀಡಿದರೆ ಚಿಡ್ಲಘಟ್ಟವನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂದು ತಿಳಿಸಿದರು. ಸಂಪೂರ್ಣವಾಗಿ 5 ವರ್ಷ ಕಾಲದಲ್ಲಿ ಮಾತ್ರ ಮಾಡತಕ್ಕಂತ ಒಂದು ವ್ಯವಸ್ಥೆ ಆಗುತ್ತೆ. ಈಗಾಗಲೇ ಯುವಕರಿಗೆಲ್ಲ ಗೊತ್ತಿದೆ, ಯುವಕರೆಲ್ಲ ಈಗಾಗಲೇ ಹೇಳ್ತಾ ಇದ್ದಾರೆ. ಮುಂದಿನ ಸರ್ಕಾರ ನಮ್ಮ ರಾಷ್ಟ್ರೀಯ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಈಗಾಗಲೇ ಮೋದಿಜಿಗೆ ನಾನು ಒಬ್ಬ ಫ್ಯಾನ್, ನಾನು ಒಬ್ಬ ಯಾವುದೇ ಕಾರಣಕ್ಕೂ ನಮ್ಮ ರಾಜಕೀಯ ಮಾಡ್ಕೊಂಡು ಬಂದಿರಲಿಲ್ಲ. ಈ ಒಂದು ಮೋದಿಜಿಯವರ ಆಡಳಿತ ನೋಡಾದ್ಮೇಲೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು, ಕಿರುಕಾಣಿಕೆಯಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಎಲ್ಲ ಈ ಪಕ್ಷ ಕಟ್ಟಿ ಬಿಜೆಪಿ ಬೆಂಬಲಿಸಿ ದೊಡ್ಡ ಮಟ್ಟಕ್ಕೆ ಶಿಡ್ಲಘಟ್ಟ ಜೈ ಬೆಳೆಸಿದ್ರೆ 100% ನಾವು ಕರ್ನಾಟಕದಲ್ಲಿ 125-150 ಸೀಟು ಗೆಲ್ಲಬಹುದು. ಹಾಗಾಗಿ ತಮ್ಮ ಎಲ್ಲರಿಗೂ ಗೊತ್ತಿದೆ, ಈ ಕೂಲಿ ಕಾರ್ಮಿಕರು, ಸುಮಾರು ಕೂಲಿ ಕಾರ್ಮಿಕರು 45 ವರ್ಷದ ನೋಡ್ತಾ ಇದ್ದೀವಿ ನಾವು. ಗೋಲ್ಡನ್ ಮಾರ್ಕೆಟ್ ನೋಡ್ತಾ ಇದ್ದೀವಿ, ಈಗೆಲ್ಲ ವ್ಯವಸಾಯ ಮಾರ್ಕೆಟ್ ನೋಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಯಾವುದೇ ಒಂದು ಅನುಕೂಲ ಇದುವರೆಗೂ ಆಗಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ಈ ಭಾಗದಲ್ಲಿ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಜೆಡಿಎಸ್ ಮತ್ತು ಬಿಜೆಪಿ ಪೈಪೋಟಿ ಇದೆ. ನಾನು ಸಹ ಪ್ರತಿ ಗ್ರಾಮ ಪಂಚಾಯತಿಗೆ ಬರುತ್ತೇನೆ. ಈ ಬಾರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ನನ್ನ ಜೊತೆಯಲ್ಲಿ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬಿಜೆಪಿ ಸರ್ಕಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ಬಂದಿದೆ. ತಾಲೂಕಿನ ಜಂಗಮಕೋಟೆಯಲ್ಲಿ ಆಧುನಿಕ ವ್ಯವಸ್ಥೆಯುಳ್ಳ ಆಸ್ಪತ್ರೆಯನ್ನು ನೀಡಲಾಗಿದೆ. ಶಿಡ್ಲಘಟ್ಟದ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ 75 ಕೋಟಿ ಘೋಷಣೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕಾಗಿ 200 ಕೋಟಿ ಸರ್ಕಾರ ನೀಡಲಾಗಿದೆ ಎಂದರು. ನಾನು ಹೇಳಿದೆ, ನಮ್ಮ ತಾಲೂಕಲ್ಲಿ ಎಲ್ಲಾ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನ ಇವತ್ತು ಮೇಲ್ದರ್ಜೆಗೇರಿಸುವಂತ ಕೆಲಸ ಮಾಡಿದ್ದೇನೆ. ಆದರೆ ಪಕ್ಕದ ಶಿಡ್ಲಘಟ್ಟ ಜಂಗಮಕೋಟೆಯಲ್ಲಿ ಒಂದು ಮಾಡ್ಯುಲರ್ ಆಸ್ಪತ್ರೆಯನ್ನ ಮಾಡಿಕೊಡಿ, ಅಲ್ಲಿನ ಜನರಿಗೆ ಸಹಾಯ ಆಗುತ್ತೆ ಅಂತೇಳಿ 3 ತಿಂಗಳಲ್ಲಿ ಆ ಮಾಡ್ಯುಲರ್ ಆಸ್ಪತ್ರೆಯನ್ನ ಮಾಡಿ ಅದಕ್ಕೆ ಲೋಕಾರ್ಪಣೆ ಮಾಡಿರುವಂತದ್ದು ತಾವೆಲ್ಲ ಕೂಡ ನೋಡಿದ್ದೀರಲ್ವಾ. ಜಂಗಮಕೋಟೆಯಲ್ಲಿ ಆಸ್ಪತ್ರೆ ಆಗಿರುವಂತದ್ದು ಇದಾದ್ಮೇಲೆ ಕಳೆದ ವರ್ಷ ಸಾದ್ಲಿಯಲ್ಲಿ ಕೂಡ ಒಂದು ಸಮುದಾಯ ಚಿಕಿತ್ಸಾ ಕೇಂದ್ರವನ್ನು ಅದನ್ನು ಕೂಡ ಶಂಕುಸ್ಥಾಪನೆಯನ್ನ ನಾವು ಮಾಡಿದ್ವಿ. ಇಷ್ಟೆಲ್ಲ ಕೂಡ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನಮ್ಮ ಬಿಜೆಪಿ ಸರ್ಕಾರ ಕೆಲಸ ಮಾಡಿ, ಇದು ಕ್ಷೇತ್ರಕ್ಕೆ ಸೀಮಿತವಾಗಿರುವಂತಹ ಕೆಲಸ. ಇವತ್ತು ಚುನಾವಣೆ ವಸ್ತಿನಲ್ಲಿ ನಾವಿದ್ದೇವೆ. ಇವತ್ತು ಯಾರಿಗೆ ನೀವು ಮತ ಕೊಡಬೇಕು ಅಂತೇಳಿ ನೀವು ಇವತ್ತು ತೀರ್ಮಾನ ಮಾಡುವ ಈ 45 ದಿವಸ ಇದೆ. ಈ ನಿಮ್ಮ ಒಂದು ಮತ ಮುಂದಿನ 5 ವರ್ಷಗಳ ನಿಮ್ಮ ಭವಿಷ್ಯವನ್ನ ರೂಪಿಸುವಂತ ಮತ ಆಗ್ತದೆ. ಅದಕ್ಕಷ್ಟು ತಾಕತ್ತು. ಈ ಸಂದರ್ಭದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ, ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರಗೌಡ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇನ್ನು ಗುಬಿ ತಾಲೂಕಿನ ನಿಟ್ಟೂರು ಹೋಬಳಿ ಶ್ರೀಗಂಗಾ ಕ್ಷೇತ್ರದಲ್ಲಿ 200ಕ್ಕೂ ಹೆಚ್ಚು ಜನ ರೈತರು ಸಭೆ ಸೇರಿ ಈ ಭಾಗಕ್ಕೆ MVSS ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ತಾತಯ್ಯ ಮಾತನಾಡಿ, ನಂದಿಹಳ್ಳಿ, ದೋಣಿರೆ, ಡಿರಾಂಪುರ, ಅತ್ತಿಕಟ್ಟೆ, ಬಿ ಕೋಡಿಹಳ್ಳಿ, ಬೆಣ್ಣೂರು, ಗಂಗಸಂದ್ರ ಸೇರಿದಂತೆ ಸುಮಾರು 20 ಗ್ರಾಮಗಳ ರೈತರಿಗೆ ಅನುಕೂಲವಾಗುವಂತಹ KEB ಸ್ಟೇಷನ್ ಮಂಜೂರಾಗಿದೆ. ಇಲಾಖೆಯವರು ಸಹ ಕೆಲಸವನ್ನು ಪ್ರಾರಂಭಿಸಲು ಸಿದ್ಧತೆಯನ್ನು ಮಾಡಿದ್ದಾರೆ. ಆದರೆ ಸ್ಥಳೀಯ ರೈತರು ಒಬ್ಬರು ನಿಗದಿ ಮಾಡಿರುವ ಜಾಗ ನಮ್ಮದು ಎಂದು ಉಚ್ಚ ನ್ಯಾಯಾಲಯಕ್ಕೆ ಹೋಗಿರುವ ಕಾರಣದಿಂದಾಗಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಎಂದು ಆಗ್ರಹ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಕೇಸನ್ನ, ವಿವಾದವನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳೋದು ಅಂತ ಒಂದು. ಮತ್ತೊಂದು, ತಹಸೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರನ್ನ, ತಹಸೀಲ್ದಾರ್ ಆಗ್ಬೋದು, DC, SC ಯಾರು ಅವ್ರ ಮುಖೇನ ಆಲ್ಟರ್ನೇಟ್ ಆಗಿ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರನ್ನ ಕೇಳ್ಕೊಳೋದು ಅಂತ ಒಂದು. ಈ 2 ತೀರ್ಮಾನಗಳನ್ನು ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ಕಮಿಟಿ ಮಾಡಿಕೊಂಡಿದ್ದೀವಿ. ನಾವೇ ಆದಂಥ ಕಮಿಟಿ, ರೈತರ ಕಮಿಟಿ ಮಾಡ್ಕೊಂಡಿದ್ದೀರಿ. ನಾವು ಹೋಗಿ ಸಂಬಂಧಪಟ್ಟ ರೆವಿನ್ಯೂನವ್ರನ್ನ,
ಸಂಬಂಧಪಟ್ಟ ಲಾಯರ್ಗಳನ್ನ ಎಲ್ಲರನ್ನು ಭೇಟಿಯಾಗಿ ನಮ್ಮ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಇವತ್ತು ಈ ಒಂದು ಸಭೆ ತೀರ್ಮಾನ ಕೈಗೊಂಡಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಕೆಪಿಟಿಸಿಎಲ್ನಿಂದ 10 ವರ್ಷದ ಹಿಂದೆ ಸಬ್ಸ್ಟೇಷನ್ ಮಾಡುವುದಕ್ಕೆ ಸರ್ಕಾರ ಮುಂದಾಗಿತ್ತು. ಆದರೆ ಇಲ್ಲಿನ ರೈತರು ನ್ಯಾಯಾಲಯಕ್ಕೆ ಹೋಗಿರುವ ಕಾರಣ ಆ ರೈತನಿಗೂ ಅನ್ಯಾಯವಾಗದಂತೆ ಅವರಿಗೂ ಪರಿಹಾರವನ್ನು ನೀಡಿ ಇಲ್ಲಿನ ಸಮಸ್ಯೆ ಬಗೆಹರಿಸಿದರೆ ಸಾವಿರಾರು ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಒಂದು 3-phase ಕರೆಂಟ್ ಪ್ರತಿ ದಿನ ಒಂದು 12 ತಾಸು ಕರೆಂಟ್ ಸಿಗೋ ಥರ ಆದರೂ ಅನುಕೂಲ ಆಗ್ತವೆ. ಕುಡಿಯೋ ನೀರಿಗೆ ಅನುಕೂಲ ಸಿಗ್ತವೆ. ಆಮೇಲೆ ಯಾರನ್ನು ರೈತರು ಕೈ ಹಿಡಿಯೋಂಥವ್ರು ಯಾರೂ ಇಲ್ಲ ಸರ್ಕಾರದ. ಈಗಾದರೂ ಇದಕ್ಕೆ ಒಂದು ಅನುಕೂಲಗಳು ಆಗಲಿ ಅಂತೇಳಿ ಇವತ್ತಿಲ್ಲಿ ಎಲ್ಲ ರೈತರು ಮುಖಂಡರುಗಳು ಇವತ್ತಿಲ್ಲಿ 100+ ಮಂದಿ ಕೂತ್ಕೊಂಡು ಇವತ್ತಿಲ್ಲಿ ಚರ್ಚೆ ಮಾಡಿದರು. KPTCL ಹಾಗೂ ಬೆಸ್ಕಾಮಿಂದ ಅಧಿಕಾರಿಗಳು ಬಂದು ಇದನ್ನು ಕೋರ್ಟ್ ಪ್ರೋಸೆಸ್ ಏನಿದೆ ತಕ್ಷಣವೇ ಅದನ್ನು ವೆಕೇಟ್ ಮಾಡಿಸೋವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಹಸೀಲ್ದಾರ್ ಜೊತೆನೂ ಮಾತಾಡೋಕ್ಕೋಯ್ತು. ಆಮೇಲೆ ಸೂಪರ್ ಇಂಜಿನಿಯರ್ KB ಅವ್ರ ಜೊತೆನೂ ಮಾತಾಡಿದ್ರು. ಎಲ್ಲರೂ ಇದಕ್ಕೆ ಸ್ಪಂದಿಸೋದಕ್ಕೆ ತಯಾರಿದೆ. ಹಾಗೇ ರೈತರ ಜೊತೆ ಗಟ್ಟಿಯಾಗಿದ್ದಾರೆ. ಅವರೇನು ಸುಮ್ಮನೆ ಇಲ್ಲಲ್ಲಿ ಅವ್ರೇನಾದರೂ ರೈತ ಯಾರು ಫಿರ್ಯಾದಾರಿದ್ರು ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಕೋರ್ಟ್ ಮುಖಾಂತರ ಇಮಿಡಿಯೇಟ್ ನಾವು ಕ್ಲಿಯರ್ ಮಾಡಿಸೋಣ ಅಂತೇಳಿ. ಬಿಜೆಪಿ ಮುಖಂಡ SD ದಿಲೀಪ್ ಕುಮಾರ್ ಮಾತನಾಡಿ, 2 ಎಕರೆ ಜಾಗದಲ್ಲಿ ಸರ್ಕಾರ KEB ಸ್ಟೇಷನ್ ಮಾಡಬೇಕು ಎಂದು ನಿರ್ಧಾರ ಮಾಡಿ ಎಲ್ಲಾ ರೀತಿಯ ಯೋಜನೆಯನ್ನು ರೂಪಿಸಿದೆ. ಆದರೆ ಸ್ಥಳೀಯರೊಬ್ಬರು ನ್ಯಾಯಾಲಯದ ಮೊರೆ ಹೋಗಿರುವುದರಿಂದ ಸಮಸ್ಯೆಯಾಗಿದ್ದು, ಇಲ್ಲಿಗೆ KEB ಸ್ಟೇಷನ್ ನೀಡದೆ ಹೋದಲ್ಲಿ ಈ ಭಾಗದ ರೈತರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತದೆ. ಹಾಗಾಗಿ ಎಲ್ಲ ರೈತರು ಸೇರಿಕೊಂಡು ಈ ಸಮಸ್ಯೆ ಬಗೆಹರಿಸಿ ಈ ಭಾಗಕ್ಕೆ ಸ್ಟೇಷನ್ ಮಾಡಿಕೊಡಬೇಕು ಎಂಬುದು ಎಲ್ಲರ ಆಗ್ರಹವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದೇವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಸ್ವಾಮಿ, ಸದಸ್ಯ ರಾಜಶೇಖರ್, KT ಸ್ವಾಮಿ, ರೈತರಾದ ಶಿವಶಂಕರ್, ರೇವಣ ಸಿದ್ದಯ್ಯ, ಸತೀಶ್, ಭರತ್ಗೌಡ, ಭರತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ TV, ಗುಬ್ಬಿ. ರಾಜ್ಯದಲ್ಲಿಯೇ ಪಾವಗಡ ತಾಲೂಕು ಸೋಲಾರ್ ಪಾರ್ಕ್ ನಿರ್ಮಾಣವಾಗಿದ್ದರೂ ಸಹ ಒಪ್ಪಂದ ಪ್ರಕಾರ ಭೂಮಿ ಕೊಟ್ಟ ರೈತರ ಮಕ್ಕಳಿಗೆ ಉದ್ಯೋಗ ಕೊಟ್ಟಿಲ್ಲ ಅಂತ ಬೇಸರ ನನಗಿದೆ. ಹೀಗಂತ ಕೇಂದ್ರ ಸಾಮಾಜಿಕ ಹಾಗೂ ಸಬಲೀಕರಣ ಸಚಿವರಾದ ನಾರಾಯಣಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. 1.10 ಕೋಟಿ ವೆಚ್ಚದಲ್ಲಿ ಬೆಸ್ಕಾಂನ ನೂತನ ಕಟ್ಟಡ ಮತ್ತು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ 22 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ತಾಯಿ ಮಗು ಆಸ್ಪತ್ರೆಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಸೋಲಾರ್ ಪಾರ್ಕ್ನಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ, ಈ ಬಗ್ಗೆ ಕ್ರಮ ಜರುಗಿಸಲಾಗುತ್ತದೆ. ಸದಾ ಬರಗಾಲಕ್ಕೆ ತುತ್ತಾಗಿದ್ದ ಪಾವಗಡ ತಾಲೂಕಿಗೆ ಹೀಗೆ ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ ಯೋಜನೆ, ತುಂಗಭದ್ರಾ ಯೋಜನೆಗಳಿಂದ ಪಾವಗಡ ತಾಲೂಕು ನೀರಾವರಿ ಕ್ಷೇತ್ರವಾಗಿ ಮಾರ್ಪಡುತ್ತದೆ. ವೈದ್ಯ ನಾರಾಯಣ ಹರಿ ಎಂಬಂತೆ ವೈದ್ಯರ ಸೇವೆ ಅಗತ್ಯವಾಗಿ ಬೇಕಾಗಿದೆ. ಇಂದಿನ ಆಧುನಿಕ ಯುಗದ ತಂತ್ರಜ್ಞಾನದಿಂದ ಆರೋಗ್ಯ ತಪಾಸಣೆಗೆ ಒಳಗಾಗಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮಗು ಮರಣಗಳನ್ನು ತಡೆಗಟ್ಟದಿದ್ರೆ ಸರ್ಕಾರ ಏನಕ್ಕೆ ಬೇಕು ಅಂತ ವೈದ್ಯರನ್ನ ಪ್ರಶ್ನಿಸಿದ್ದಾರೆ. ಅನೇಕ ರಾಷ್ಟ್ರಗಳ ಈ ಸೋಲಾರ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡೋದಕ್ಕೂ ಪಾವಗಡಕ್ಕೆ ಬಂದಿದ್ದೀನಿ. ಏನು ಮಾಡಿದ್ದಾರೆ ವೆಂಕಣ್ಣಪ್ಪನವರ ಅಂದರೆ ಪಾವಗಡ ಅನೇಕ ವರ್ಷಗಳ ಕಾಲ ಬರಗಾಲಕ್ಕೆ ತುತ್ತಾಗಿ ಬಿಸಿಲಿನ ನೇಗೆಯಿಂದ ನೋವನ್ನು ಉಂಟಾಗಿರ್ತಕ್ಕಂಥ ಈ ರೈತರಿಗೆ ಭಾಗ್ಯ ಸಿಕ್ಕಿದೆ ಅಂತ ನಾನು ಹೇಳೋದಿಲ್ಲ. ನಮ್ಮ ಭೂಮಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿದ್ಯುತ್ ತಯಾರು ಮಾಡಿ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಆದರೆ ನಮ್ಮ ಈ ಭಾಗದ ಜನತೆಯ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಈ ಸೋಲಾರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗಲಿಲ್ಲ. ಇನ್ನು ಈ ವೇಳೆ ಶಾಸಕ ವೆಂಕಟರಮಣಪ್ಪ, ಪುರಸಭಾ ಅಧ್ಯಕ್ಷ ಧನಲಕ್ಷ್ಮಿ, DHO ಮಂಜುನಾಥ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ HV ವೆಂಕಟೇಶ್, ಬೆಸ್ಕಾಂ ಇಂಜಿನಿಯರ್ ಕೃಷ್ಣಮೂರ್ತಿ, ಪ್ರಭಾಮಣಿ ಇತರರು ಇದ್ದರು. ಶ್ರೀನಾಥ್ PG, ಅಮೋಕ್ TV, ಪಾವಗಡ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆಯಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಭಾಗಿಯಾಗಿದ್ದು ವಿಶೇಷವಾಗಿತ್ತು.
ಕಾರಣವಿಷ್ಟೇ. ಗುಡಿಬಂಡೆಯಲ್ಲಿ ಇಂದು ಆಗಮಿಸಿದ ಬಿಜೆಪಿಎಸ್ ವಿಜಯ ಸಂಕಲ್ಪ ಯಾತ್ರೆ ರಸ್ತೆಯುದ್ದಕ್ಕೂ ಜನರು ಕಳಸ ಹೊತ್ತ ಮಹಿಳೆಯರು ಡೊಳ್ಳು ತಮಟೆ ಮೊದಲಾದ ವಾದ್ಯಗಳು ಕಾರ್ಯಕ್ರಮವನ್ನು ಇನ್ನಷ್ಟು ರಂಗೇರಿಸಿದ್ದವು. ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್, ಡಾಕ್ಟರ್ ಕೆ ಸುಧಾಕರ್, ಎಂಟಿಬಿ ನಾಗರಾಜ್, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾದ ಸಿ ಮುನಿರಾಜು, ರಾಮಲಿಂಗಪ್ಪ ಹಾಗೂ ಕೋನಪ್ಪರೆಡ್ಡಿ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಬೃಹದಾಕಾರದ ಸೇಬಿನ ಹಾರವನ್ನು ರಥಕ್ಕೆ ಹಾಕಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಸಚಿವ ಎಂಟಿಬಿ ನಾಗರಾಜ್, ವಿಜಯ ಸಂಕಲ್ಪ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ನೀಡಿರುವ ಜನತೆಗೆ ಧನ್ಯವಾದಗಳು. ಬರಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಸಿ ಮುನಿರಾಜು, ರಾಮಲಿಂಗಪ್ಪ ಹಾಗೂ ಕೋನಪ್ಪರೆಡ್ಡಿ ಅಭಿನಂದನೀಯರು ಎಂದು ತಿಳಿಸಿದರು. ನಂತರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾದ ಸಿ ಮುನಿರಾಜು ಮಾತನಾಡಿ, ಕಾಂಗ್ರೆಸ್ನಿಂದ ಎರಡು ಬಾರಿ ಆಯ್ಕೆಯಾಗಿರುವ ಶಾಸಕರು ಈ ಕಾರ್ಯಕ್ರಮದಿಂದ ನಿದ್ದೆ ಬರಲಾಗದಂತಾಗಿರುವುದು ಸತ್ಯ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡದ ಈಗಿನ ನಿಷ್ಕ್ರಿಯ ಶಾಸಕರನ್ನು ಮನೆಗೆ ಕಳುಹಿಸುವ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗಿ ಬಿಜೆಪಿಯಡಿ ಕ್ಷೇತ್ರವನ್ನು ಅಭಿವೃದ್ಧಿಯಡೆ ಕೊಂಡೊಯ್ಯಬೇಕು ಎಂದು ತಿಳಿಸಿದರು. ಶಕ್ತಿಯನ್ನ ಇವತ್ತು ಈ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ನೀವೆಲ್ಲ ತೋರಿಸಿದ್ದೀರಾ. ಈ ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ ನಾವೆಲ್ಲ ಕೂಡ ಈ ಕ್ಷೇತ್ರದಿಂದ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಿಶ್ಚಯ ಮಾಡ್ಕೊಂಡು ಬಂದಿರತಕ್ಕಂತ ಎಲ್ಲಾ ಕಾರ್ಯಕರ್ತರು ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂತ ಎಂಟಿಬಿ ನಾಗರಾಜಣ್ಣ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಒಂದು ನೇತೃತ್ವದಲ್ಲಿ, ನಮ್ಮ ಸಚ್ಚಿದಾನಂದ ಮೂರ್ತಿ ಅವರು ಮತ್ತೆ ಆದೇವಗೌಡರು, ನಮ್ಮ ರಾಮಲಿಂಗಪ್ಪ ಅವರು, ಕೋನಪ್ಪರೆಡ್ಡಿ ಅವರು, ವಿಶೇಷವಾಗಿ ಇಲ್ಲಿ ಮಂಡಲದ ಅಧ್ಯಕ್ಷರಾದಂತಹ ಗಂಗರೆಡ್ಡಿ ಅವರು, ಪ್ರಸಾದ್ ಅವರು ತಂದಿರ್ತಕ್ಕಂತ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಅವರಿಗೆ ನಿದ್ದೆ ಬರ್ತಿರಂಗ್ ಮಾಡಿದ್ದೀವಿ. ಇವತ್ತು ಭಾರತೀಯ ಜನತಾ ಪಕ್ಷದ ಶಕ್ತಿ ಗುಡುಪಂಡೆ ಪಟ್ಟಣದಲ್ಲಿ ತೋರಿಸಿದ್ದೀವಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಎಲ್ಲ. ಈ ಸಮಯದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾದ ಸಿ ಮುನಿರಾಜು, ರಾಮಲಿಂಗಪ್ಪ ಹಾಗೂ ಕೋನಪ್ಪರೆಡ್ಡಿ, ಬಿಜೆಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ, ಮಾಜಿ ಮಂಡಲಾಧ್ಯಕ್ಷ ರಾಜಗೋಪಾಲ್ ಮೊದಲಾದವರು ಭಾಗವಹಿಸಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಕಕ್ಕೇನಹಳ್ಳಿ, ಮಡೇನಹಳ್ಳಿ, ಬ್ಯಾಡಿಗೆರೆ ಗ್ರಾಮಗಳಲ್ಲಿ ಹೇಮಾವತಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಪ್ರತಿನಿತ್ಯವೂ ನಾಲ್ಕೈದು ಶಾಸಕರನ್ನ ಹೊರತುಪಡಿಸಿ ಉಳಿದೆಲ್ಲ ಶಾಸಕರು ನನಗೆ ಕರೆ ಮಾಡಿ ಮಾತನಾಡುತ್ತಾ ಬಂದಿದ್ದಾರೆ. ಅದರಂತೆ ಶಾಸಕರೊಬ್ಬರ ಕರೆಯೂ ಬಂದಿದ್ದು, ಅವರೊಂದಿಗೆ ಮಾತನಾಡಿದ ವೇಳೆ ವಾಪಸ್ ಪಕ್ಷಕ್ಕೆ ಬರುವಂತೆ ಕರೆಯುತ್ತಾ ಇದ್ದು, ಅದು ಸಹಜವಾಗಿಯೇ ಕರೆಯುತ್ತಾ ಇದ್ದಾರೆ. ಅನಿತಾ ಅವರ ಜೊತೆ ನನ್ನ ಒಡನಾಟ ಚೆನ್ನಾಗಿದೆ ಎಂದರು. ಇನ್ನು ಶಾಸಕನಾಗಿ ಇರುವಾಗಲೇ ಮತ್ತೊಬ್ಬ ವ್ಯಕ್ತಿಯನ್ನ ಕರೆತಂದಿದ್ದು ಮತದಾರರಿಗೆ ಮಾಡಿದ ಅವಮಾನ. ಹೀಗಿರುವಾಗ ಕುಮಾರಸ್ವಾಮಿ ಆದಿಯಾಗಿ ಯಾರು ಕರೆದರೂ ವಾಪಸ್ ಹೋಗುವ ಭ್ರಮೆಯೇ ಇಲ್ಲ. ನಾನು ಇದ್ದಂಗೆ ಬೇರೊಬ್ಬ ಅಭ್ಯರ್ಥಿಯನ್ನ ತಂದು ನನ್ನನ್ನ ಎದುರಿಸುವ ಜೊತೆಗೆ ಬ್ಲ್ಯಾಕ್ಮೇಲ್ ಮಾಡುವಾಗ ಇದಕ್ಕೆ ಹೆದರುವ ಜಾಯಮಾನ ನನ್ನದಲ್ಲ. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ, ಹಾಗಾಗಿ ಅವರ ಕೈಕಾಲು ಹಿಡಿಯಬೇಕಿದ್ದು ಇಂಥವುಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಎಸ್ಆರ್ ಶ್ರೀನಿವಾಸ್ ಗರಂ ಆದ್ರು. ಇವೆಲ್ಲ ಗೊಂದಲಗಳು ಯಾಕೆ ಸೃಷ್ಟಿಯಾಗ್ತವೆ? ಈ ಕರೀದಲೇ ಗೊಂದಲಗಳು ಯಾಕೆ? ಈ ಬೆಳಿಗ್ಗೆನು ನನಗೊಂದು ಫೋನ್ ಬಂದಿತ್ತು. ಯಾರ್ದು ಸರ್? ಯಾರ್ದಾರ ಬಂದಿರ್ಲಿ, ಇಲ್ದಲೇ ಯಾಕೆ ಸೃಷ್ಟಿಯಾಗ್ತವೆ? ನಾನು ಆ ತರ ವ್ಯಕ್ತಿ ಅಲ್ಲ, ನೇರವಾಗಿ ಇರ್ತಕ್ಕಂಥದ್ದ ನೇರವಾಗಿ ಹೇಳಿ ವ್ಯಕ್ತಿ.
ಕುಮಾರಸ್ವಾಮಿ ಎಲ್ಲ ಯಾರು ಹೇಳಿದ್ರು ನಾನು ತಿರ್ಗಿ ವಾಪಸ್ ಹೋಗ ಪ್ರಮೇಯ ಉದ್ಭವ ಆಗಲ್ಲ, ನಾನು ವಾಪಸ್ ಹೋಗೋದು ಇಲ್ಲ. ನಾನು ಸ್ವಾಭಿಮಾನಿ, ನಾನು ಏಕದಮ್ ಅವರೇ ನನಗೆ ಇದ್ದಾಗಲೇ ನನ್ನ ಕರೆದು ಮಾತಾಡ್ದಲ್ಲಿ ತಗೊಂಡ್ಬಂದು ಬೇರೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ನೋಡಿ ನಾನು ಎದುರಿಸಕ್ಕೆ ನೋಡಿವ್ರು. ನಾನೇನು ಎದುರುಕಡ ವ್ಯಕ್ತಿ ಅಲ್ಲ, ನಾನು ಸೋಲು ಗೆಲುವಿಗೆ ಎದುರುಕಡರಾದ್ರೆ ಅವ್ರು ಹೋಗಿ ಕೈಯೋ ಕಾಲು ಇಟ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ. ನಾನು ಆ ಥರ ಜೀವನ ಮಾಡೋದು ಇಲ್ಲ. ಆ ಥರ ಸಂದರ್ಭ ಬಂದರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಾನು ನನ್ನ ಮನಮರ್ಯಾದೆ ಮಾರ್ಕೊಂಡು ಏನಾದರೂ ನಾನು ಈ ರಾಜಕೀಯ ರಂಗ ಇರಬೇಕು ಅಂತ ಅಂದಾಗ ಆತ್ಮಹತ್ಯೆ ಮಾಡ್ಕೊಂತೀನಿ ಬಿಟ್ಬಿಟ್ರೆ ನಾನು ಈಗ ಇನ್ನೊಬ್ಬರ ತಕ್ಕ ಹೋಗಿ ಅಡಿಯಾಳಾಗಿ ನಿಂತ್ಕೊಳಕ್ಕೆ ರೆಡಿ ಇಲ್ಲ. ನನ್ನ ಆತ್ಮಗೌರವ ಮಾರ್ಕೊಂಡು ನಾನು ಯಾವತ್ತು ಅಲ್ಲ ಎಲ್ಲ ಒಂದ್ ಕಡೆ ನಿಮ್ಮ ಮಗ ದುಷ್ಯಂತ್ ಅವರ ನಿಖಿಲ್ ಕುಮಾರಸ್ವಾಮಿ ಜೊತೆ ಮಾತಾಡ್ತಾರೆ, ನಾವು ಬರ್ತೀವಿ ಅಂತ, ನಾವು ಬರ್ತೀವಿ, ನಮ್ಮ ಅಪ್ಪ ಒಬ್ರು ರೆಡಿ ಇಲ್ಲ, ನಾವೆಲ್ಲ ರೆಡಿ ಇದೀವಿ ಅಂತ ಹೇಳ್ತಾರೆ ಅಂತ ಆರೋಪ ಮಾಡ್ತಾರೆ. ಹೇಳ್ತಾರೆ ಅಷ್ಟೇ, ಅವರು ಅವರು ಸ್ನೇಹಿತರು ಮಾತಾಡಿರ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ನರಸಿಂಹಮೂರ್ತಿ, ಸದಸ್ಯರಾದ ಚಿಕ್ಕಮ್ಮ, ಮಂಜಣ್ಣ, ಹರ್ಷನ್ ಇತರರು ಉಪಸ್ಥಿತರಿದ್ರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ಗುಬ್ಬಿ. ಇಂದಿನ ಯುವ ಪೀಳಿಗೆ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಬೇಕು, ಇದರ ಜೊತೆಗೆ ಹಿರಿಯ ಅನುಭವಿ ನಾಯಕರುಗಳ ಮಾರ್ಗದರ್ಶನ ಪಡೆದು ಮುಂದಾಗಿ ಅಂತ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ದೇವನಹಳ್ಳಿ ತಾಲೂಕು ಚಿಕ್ಕಸೊಣ್ಣೆ ಬಳಿಯ ಎಸ್ಎಸ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಜನತಾದಳ ಆಯೋಜಿಸಿದ್ದ ಯುವ ಪರ್ವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯುವಕರು ತಳಮಟ್ಟದಿಂದ ಸಂಘಟನೆ ಮಾಡಬೇಕು, ಪ್ರತಿ ಬೂತ್ನಲ್ಲೂ 20 ಯುವಕರನ್ನ ಗುರುತಿಸಿ ಅವರಿಗೆ ಸಂಘಟನೆ ವಿಚಾರವಾಗಿ ನಾಯಕತ್ವ ಬೆಳೆಸಿಕೊಳ್ಳಲು ಹಿರಿಯ ಮುಖಂಡರು ಸಾಥ್ ನೀಡಬೇಕು. ಕುಮಾರಸ್ವಾಮಿರವರ ನೇತೃತ್ವದ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಸರ್ಕಾರ ರಚನೆಗೆ ಅವಕಾಶ ಮಾಡಿದರೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದವರನ್ನ ಪಕ್ಷದ ಶಾಲು ಹಾಕುವ ಮೂಲಕ ಬರಮಾಡಿಕೊಂಡ್ರು. ಯುವ ಘಟಕದ ಯುವಕರು ನಿಖಿಲ್ ಕುಮಾರಸ್ವಾಮಿರವರಿಗೆ ಆತ್ಮೀಯವಾಗಿ ಅಭಿನಂದಿಸಿದ್ರು. ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೆಪಿ ನಗರ ನಿವಾಸ ಬೆಂಗಳೂರಿನಲ್ಲಿದೆ, ಅಲ್ಲಿ ಯಾರೋ ಈ ಭಾಗದಲ್ಲಿ ಮಂಜುನಾಥ್ ಅಂತಕ್ಕಂಥವ್ರು ನನಗೆ ಅವ್ರು ಕ್ಯಾಂಡಿಡೇಟ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೆಲವೊಂದಷ್ಟು ಜನ ಬಂದಿದ್ರು ಮನೆ ಹತ್ರ. ನಾನು ಬೆಳೆ ಬೆಳಗ್ಗೆ ಒಂದು 8 ಗಂಟೆಗೆ ಹೊರಡ್ತಾ ಇದ್ದೆ. ಬಂದು ಮಾಡ ಕೇಳ್ಕೊಂಡ್ರು ಅವಾಗ ಮನೆ ಊಟ ಕೊಡ್ಲಿಲ್ಲ. ಅವನಲ್ಲಿ ಮನೆ ಕೊಡ್ ಬಂದಿದ್ದಾರೆ. ನಾನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಷ್ಟಪಟ್ಟು ಹೋರಾಟ ಮಾಡಿದ್ರೆ ಮನೆಗೆ ಹೋಗ್ರು ಖಂಡಿತವಾಗ್ಲು ಈ ಸರಿ ಶಾಸಕರ ಆಗೇ ಆಗ್ತಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು ಅಥವಾ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಬಂದಾಗ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಮೊದಲನೇ ವ್ಯಕ್ತಿ ಅಂದ್ರೆ ಅದು ನಿಸರ್ಗ ನಾರಾಯಣಸ್ವಾಮಿ. ದಯಮಾಡಿ ಯಾರು ಕೂಡ ಪಕ್ಷದ ಕಾರ್ಯಕರ್ತರಾಗ್ಲಿ ಮುಖಂಡರುಗಳಾಗ್ಲಿ ಈ ವಿಚಾರವನ್ನ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗೊಂದಲಗಳು ಬೇಡ. ಕುಮಾರಣ್ಣ ಅವರು ಪಂಚರತ್ನ ರಥಯಾತ್ರೆ ಬಂದಾಗ ಐತಿಹಾಸಿಕವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರೀತಿಯಿಂದ ಮನೆ ಮೊದಲ ರೀತಿಯಲ್ಲಿ ಕುಮಾರಣ್ಣನ ತವೆಲ್ಲರೂ ಸ್ವಾಗತ ಕೋರಿದರು. ಇನ್ನು ಸಭೆಯಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ, ತಾಲೂಕು ಅಧ್ಯಕ್ಷ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಮಹೇಶ್, ಇನ್ನು ಹಲವು ಮುಖಂಡರು ಇದ್ರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕೆಪಿಟಿಸಿಎಲ್ ನೌಕರರಿಗೆ 20% ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಅಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ನೌಕರರ ಮಾದರಿಯಲ್ಲೇ ನಮಗೂ ವೇತನ ಪರಿಷ್ಕರಣೆಯಾಗಬೇಕು, 5 ವರ್ಷಕ್ಕೊಮ್ಮೆ ಪರಿಷ್ಕರಣೆಯಾಗಬೇಕಿರುವ ವೇತನ ಹೆಚ್ಚಳವನ್ನ ರಾಜ್ಯ ಸರ್ಕಾರ ಮಾಡುತ್ತಿಲ್ಲ. ಹಾಗಾಗಿ ನಾವು ಕೂಡ ನಾಳೆ ಗುರುವಾರದಿಂದ ಕೆಪಿಟಿಸಿಎಲ್ ಅಧಿಕಾರಿ ವರ್ಗ, ನಿವೃತ್ತ ನೌಕರರ ಸಂಘಗಳು ಒಟ್ಟಾಗಿ ಪ್ರತಿಭಟನೆ ನಡೆಸುತ್ತಿವೆ. ಇನ್ನು ಈ ವೇಳೆಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮುಖಂಡರು, ತುರ್ತು ಸೇವೆ ಹೊರತುಪಡಿಸಿ ಬೇರೆಲ್ಲ ಸೇವೆಗಳನ್ನ ನಿಲ್ಲಿಸಲಾಗುವುದು, ನಾವು ಬ್ಯಾನರ್ ಹಿಡಿದು ಬೀದಿಗಿಳಿದು ಪ್ರತಿಭಟನೆ ಮಾಡೋಲ್ಲ, ಬದಲಾಗಿ ಕಚೇರಿ ಕೆಲಸಗಳಿಗೆ ಕಡ್ಡಾಯವಾಗಿ ಗೈರು ಹಾಜರಾಗುವ ಮೂಲಕ ಪ್ರತಿಭಟನೆ ನಡೆಸುತ್ತೇವೆ, ತುರ್ತು ಸೇವೆಗಳ ಅನಿವಾರ್ಯ ಇದ್ದಾಗ ಮಾತ್ರ ಅಂತಹ ಸೇವೆಗೆ ಮಾತ್ರ ಹಾಜರಾಗುತ್ತೇವೆ, ಎಷ್ಟೇ ದಿನಗಳವರೆಗೂ ಬೇಡಿಕೆ ಈಡೇರುವುದಿಲ್ಲವೋ ಅಲ್ಲಿ ತನಕ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಯಾವುದೇ ಒಂದು ಆಶ್ವಾಸನೆಯನ್ನ ಮಾತಿನ ರೂಪದಲ್ಲಿ ಕೊಟ್ಟಾಗ ನಾವು ಈ ಒಂದು ಮುಷ್ಕರವನ್ನು ಹಿಂಪಡೆಯೋದಿಲ್ಲ. ಇವತ್ತು ನಮಗೆ ಒಂದು ಆದೇಶದ ರೂಪದಲ್ಲಿ ನಮ್ಮ ಒಂದು ವೇತನ ಪರಿಷ್ಕರಣೆ ಏನಾಗಬೇಕು 2022 ಅದೂ ಇರ್ಬೋದು, ನಮಗೇನು ನಾವು ಒಂದು ಡಿಮ್ಯಾಂಡ್ ಇದೆ 22% ಕೊಡ್ತೀವಿ ಅಂತ ಆಡಳಿತ ವರ್ಗ
ಇವತ್ತು ನಮ್ಗೆ ಒಪ್ಪಿಗೆ ತಗೊಂಡು ಸರ್ಕಾರಕ್ಕೆ ಸಲ್ಲಿಸಿದಾಗ ಈವರೆಗೂ ಸಹ ಆದೇಶ ಹೊರಬೀಳಿಲ್ಲ. ಇವು ಯಾವುದಕ್ಕೂ ಸಹ ನಾವು ಯಾವುದೇ ಕಾರಣಕ್ಕೂ ಸಹ ತಗ್ಗೋದಿಲ್ಲ ಅಂತಲೂ ಸಹ ಈಗಾಗಲೇ ನಮ್ಮ ಎಲ್ಲ ಒಕ್ಕೂಟನು ಸಹ ಒಂದು ಸಂದೇಶವನ್ನು ಕೊಟ್ಟಿದೆ ಸರ್ಕಾರಕ್ಕೂ ಆಡಳಿತವರೆಗೂ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟು ಡಿವಿಷನ್ಗಳು? ಚಿಕ್ಕಬಳ್ಳಾಪುರದಲ್ಲಿ ಸಬ್ ಡಿವಿಷನ್ಗಳು 5 ಸಬ್ ಡಿವಿಷನ್ಗಳಿದ್ದಾವೆ. ಸರಿ ಸುಮಾರು ಒಂದು 600-650 ಜನ ಅಧಿಕಾರಿ ಮತ್ತು ನೌಕರರು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವ್ಯಾವ ಇಲ್ಲಿ? ಮೊದಲನೇದಾಗಿ ನಮ್ಮ ನೌಕರ ಸಂಘ 659, ಇಂಜಿನಿಯರ್ಗಳ ಸಂಘ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ, ಲೆಕ್ಕಾಧಿಕಾರಿಗಳ ಸಂಘ, ಡಿಪ್ಲೊಮಾ ಇಂಜಿನಿಯರ್ ಸಂಘ, ನಿವೃತ್ತಿ ನೌಕರರ ಸಂಘ, ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಒಕ್ಕೂಟವನ್ನು ನಾವು ಮಾಡಿಕೊಂಡು ಆ ಒಕ್ಕೂಟದ ಮೂಲಕ ಇವತ್ತು ಈ ಒಂದು ಮುಷ್ಕರವನ್ನು ಮಾಡಿದೆ. ಇನ್ನು ಈ ವೇಳೆ ಅಧಿಕಾರಿ ಗುಮಸ್ತ ಸಿ ಮತ್ತು ಡಿ ಗ್ರೂಪ್ ನೌಕರರ ಮುಖಂಡರು, ನಿವೃತ್ತ ನೌಕರರು ಮುಖಂಡರು ಹಾಜರಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೆಬಿ ಕ್ರಾಸ್ ಬಳಿ ಬೈಕ್ ಮತ್ತು ಲಗೇಜ್ ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಆಟೋದಲ್ಲಿದ್ದ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಗೋಡೆಕೆರೆ ಮಾರ್ಗವಾಗಿ ಅಂಚಿಕಡ್ಡಿ ತುಂಬಿಕೊಂಡು ಬರುತ್ತಿದ್ದ ಲಗೇಜ್ ಆಟೋಗೆ ಎದುರಿನಿಂದ ಬಂದ ಬೈಕ್ ಡಿಕ್ಕಿ ಹೊಡೆದು ಅಪಘಾತ ರಭಸಕ್ಕೆ ಆಟೋ ಪಲ್ಟಿ ಹೊಡೆದು ಬಿದ್ದಿದೆ. ಘಟನೆಯಲ್ಲಿ ಆಟೋದಲ್ಲಿದ್ದ ಮೂವರಿಗೂ ಪೆಟ್ಟಾಗಿದ್ದು ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಇನ್ನು ಸ್ಥಳಕ್ಕೆ ಕೂಡಲೇ ಪೊಲೀಸ್ ಸಿಬ್ಬಂದಿ ದೌಡಾಯಿಸಿದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸಲು ನೆರವಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಚಿಕ್ಕನಾಗನಹಳ್ಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.